ಬೇಸಿಕಲಿ ನನಗೆ ಮ್ಯೂಸಿಕ್ಕು ಪೇಂಟಿಂಗು ಎರಡೂ ತುಂಬ ಮ್ಯಾಜಿಕಲ್ ಅನಿಸುತ್ತೆ ಯಾವಾಗಲೂ, ಯಾಕೆಂದರೆ ರಾಗಗಳನ್ನ ಸೇರಿಸಿ ಸಂಯೋಜಿಸಿ ನಮಗೆ ಕೇಳಿಸೋ ರಾಗಗಳು, ಹಾಗೆಯೇ ಬಣ್ಣಗಳನ್ನ ಕೂಡಿಸಿ ಇಷ್ಟು ಅದ್ಭುತವಾಗಿ ಚಿತ್ರಗಳನ್ನ ಮೂಡಿಸೋದು, ಎರಡೂ ತುಂಬ ಅದ್ಭುತವಾದ ಕಲಾವಿದರಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕೆಲಸ. ಸೊ ನನಗೆ ಇದು ಡೆಪ್ತು ಹೆಂಗಿದೆ ಏನು ಅಂತ ಗೊತ್ತಾಗಲ್ಲ. ನಾನು ರೆಗ್ಯುಲರ್ ಆಡಿಯನ್ಸು ನೋಡಿದಾಗ ಭಾಳ ಖುಷಿ ಆಯಿತು ಅಂತ ಅನಿಸುತ್ತೆ, ಇನ್ನು ನೋಡಿದಾಗ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಗೆಳೆಯ ಕೋಳಿದು ಸೊ ಪ್ರೀತಿನ ಹಂಗೆ ತಿಳಿಸೋ, ನಾನು ಹಂಗೆ ಮಾಡ್ತೇನೆ. ಸೊ ನನಗೆ ಬಾದಲು ಕೋಳಿ ಮಂಜು ಇವನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತಿದ್ದಾನೆ, ಇವ್ರ ಕೈಲಿ ಒಂದು ಶಕ್ತಿ ಇದೆ ಅಂತ. ಸೊ ಇವ್ರು ಯಾವಾಗಲೂ ನಮ್ಮ ನಾಟಕಗಳನ್ನ ನೋಡಿ ನಮಗೆ ಉತ್ತೇಜಿಸ್ತಿದ್ರು ಚೈಲ್ಡ್ಹುಡ್ ಇದ್ದಾನವೇ. ಸೊ ನಾವು ಇವ್ರ ಪೇಂಟಿಂಗ್ಗಳು ಇವ್ರ ಕೆಲಸಗಳನ್ನ ನೋಡಿ, ಸೊ ಸ್ಕಲ್ಪ್ಚರ್ ಮಾಡಿ ಅಂತ ಸ್ಕಲ್ಪ್ಚರ್ಗಳು ನೋಡಿದ್ದೀನಿ ನಾನು. ಸೊ ತುಂಬ ಒಳ್ಳೆ ಕಲಾವಿದ, ತುಂಬ ಒಳ್ಳೆಯದಾಗಲಿ, ಇಟ್ಸ್ ಆಸಮ್. ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ, ಮೊನ್ನೆ ಅದು ತುಂಬ ಡೆಪ್ ಅನಿಸಿತ್ತು ನನಗೆ. ಈ ಇದು ನಮ್ಮ ಕಣ್ಣಲ್ಲಿ ಒಂದು ಇಂಟೆನ್ಸಿಟಿ ಇದೆ, ಅದನ್ನು ಹೆಂಗೆ ಹಿಡಿತೀರಾ ನೀವು ಅನ್ನೋದೇ ಗೊತ್ತಾಗಲ್ಲ ನನಗೆ. ಯಾವುದು ಯೂಶ್ವಲಿ ಏನು ಅನ್ಸುತ್ತೆ, ಈ ಆ್ಯನಿಮೇಷನ್ ಸಿನಿಮಾಗಳು ನೋಡಿದಾಗ ಪ್ರಾಣಿಗಳು ಎಮೋಷನ್ಸ್ನ ಎಮಿಟ್ ಮಾಡ್ತಾವಲ್ಲ, ಅದು ಪೇಂಟ್ರ್ಗಳ ಕೆಲಸ ನನ್ನದು. ಸೊ ನಿಮ್ಗಳಿಗೆ ಅದು ಹೆಂಗೆ ಸಿಗುತ್ತೆ, ಅದು ಹೆಂಗೆ ದಕ್ಕುತ್ತೆ ಅನ್ನೋದಿದೆ, ಅದು ಅದು ಅದ್ಭುತ ಆ್ಯಕ್ಚುಲಿ. ಕಂಗ್ರ್ಯಾಚುಲೇಷನ್ಸ್, ಒಳ್ಳೆಯದಾಗಲಿ, ನೆಕ್ಸ್ಟ್ ಟೈಮ್ ಒಂದು ತುಂಬ ದೊಡ್ಡದು ಮಾಡಿ, ಸಖತ್ತಾಗಿದೆ.